ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಿಮ್ಮೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ತಿಳಿಸಿಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಏನು ಹೇಳಿದರೆ ಆರ್ ಬಿ ಐ ಅವರು ಒಂದು ಹೊಸ ಅನೌನ್ಸ್ಮೆಂಟನ್ನು ಮಾಡಿದ್ರು, ಆಫ್ಲೈನ್ ಟ್ರಾನ್ಸಾಕ್ಷನ್ ಅಂದರೆ USSD ಸರ್ವರ್ನ ಇಟ್ಕೊಂಡು ಒಂದು ಆಫ್ಲೈನ್ನ ನೀವು ಟ್ರಾನ್ಸಾಕ್ಷನ್ ಮಾಡ್ಬೋದು. ಈಗ ಫೋನ್ಪೇ, ಗೂಗಲ್ ಪೇ ಇದೆ, ಅದಕ್ಕೆಲ್ಲ ಇಂಟರ್ನೆಟ್ ಬೇಕಾಗುತ್ತೆ, ಇದಕ್ಕೆ ಯಾವುದೇ ಇಂಟರ್ನೆಟ್ ಅವಶ್ಯಕತೆ ಇರಲ್ಲ. ಅದನ್ನು ಹೇಗೆ ಯೂಸ್ ಮಾಡ್ಬೋದು ಅಂತ ನಾನೀಗ ತಿಳಿಸ್ಕೊಡ್ತೇನೆ. ಅದನ್ನು ಯೂಸ್ ಮಾಡ್ಕೊಂಡು ಮಾತ್ರ UPI ID ಅಕೌಂಟ್ ಕ್ರಿಯೇಟ್ ಆಗಿರಬೇಕಾಗತ್ತೆ, ಇಲ್ಲಾದರೆ ಈ ಫ್ಯೂಚರ್ ನಿಮಗೆ ಯೂಸ್ ಮಾಡಲಿಕ್ಕೆ ಆಗಲ್ಲ. UPI ID ಅಕೌಂಟ್ ಇತ್ತು ಅಂದರೆ ಹೇಗೆ ಯೂಸ್ ಮಾಡ್ಬೋದು ಅಂತ ನಾನೀಗ ತಿಳಿಸ್ಕೊಡ್ತೇನೆ. ನೀವು ನಿಮ್ಮ ಮೊಬೈಲ್ ಡಯಲ್ ಪ್ಯಾಡಿಗೆ ಹೋಗಬೇಕಾಗತ್ತೆ. ಡಯಲ್ ಪ್ಯಾಡಿಗೆ ಹೋಗಿ *99# ಅಂತ ಕ್ಲಿಕ್ ಮಾಡಿ, ಕಾಲ್ ಕ್ಲಿಕ್ ಕೊಟ್ಟು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಯಾವ ನಂಬರ್ ಲಿಂಕ್ ಆಗಿದೆ ಆ ನಂಬರ್ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೆಲ್ಕಮ್ ಟು *99# ಅಂತ ಬಂದಿದೆ, ಓಕೆ ಅಂತ ಕೊಡಿ. ನೋಡ್ಬೋದು ಸೆಲೆಕ್ಟ್ ಆಪ್ಷನ್ ಸೆಂಡ್ ಮನಿ, ರಿಕ್ವೆಸ್ಟ್ ಮನಿ, ಚೆಕ್ ಬ್ಯಾಲೆನ್ಸ್, ಮೈ ಪ್ರೊಫೈಲ್, ಪೆಂಡಿಂಗ್ ರಿಕ್ವೆಸ್ಟ್, ಟ್ರಾನ್ಸಾಕ್ಷನ್, UPI ಪಿನ್ ಅಂತಿದೆ. ನೀವು ಆನ್ಲೈನಲ್ಲಿ ಹೇಗೆ ಮಾಡ್ತೀರಾ ಹಾಗೆ ಕೂಡ ಇಲ್ಲಿ ನಿಮ್ಮ ಎಲ್ಲ ಆಪ್ಷನ್ ಇರುತ್ತೆ. ಸೆಂಡ್ ಮನಿ ಮಾಡ್ಬೋದು, ರಿಕ್ವೆಸ್ಟ್ ಮನಿ ಮಾಡ್ಬೋದು, ಚೆಕ್ ಬ್ಯಾಲೆನ್ಸ್, ಮೈ ಪ್ರೊಫೈಲ್, ನೀವು ಪ್ರೊಫೈಲನ್ನು ನೋಡೋದು, ಪೆಂಡಿಂಗ್ ರಿಕ್ವೆಸ್ಟ್, ಟ್ರಾನ್ಸಾಕ್ಷನ್, UPI ಪಿನ್, ನೀವು UPI ಪಿನ್ ಸಮೇತ ಚೇಂಜ್ ಮಾಡ್ಬೋದು. ನಾನಿಲ್ಲಿ ಫಸ್ಟ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ತೇನೆ, ಸೆಂಡ್ ಮನಿ ಅಂತ. ನೋಡ್ಬೋದು ನೀವು ಹೇಗೆ ಸೆಂಡ್ ಮಾಡ್ತೀರಾ ಅಂತ ಕೇಳ್ತಿದ್ರೆ, ಸೆಂಡ್ ಮನಿ ಟು ಮೊಬೈಲ್ ನಂಬರ್, UPI ಪಿನ್, ಅಕೌಂಟ್ ನಂಬರ್, IFSC ಕೋಡ್ ಅಂತಿದೆ. ನೀವು ಅಕೌಂಟ್ ನಂಬರ್ ಹಾಕಿ IFSC ಕೋಡ್ ಹಾಕಿ ಸಮೇತ ನೀವು ಹಣವನ್ನು ಸೆಂಡ್ ಮಾಡ್ಬೋದು. ನಾನಿಲ್ಲಿ ಮೊಬೈಲ್ ನಂಬರ್ನ ಸೆಲೆಕ್ಟ್ ಮಾಡ್ತೇನೆ. ಮೊಬೈಲ್ ನಂಬರ್ ಎಂಟರ್ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್ ಎಂಟರ್ ಮಾಡಿ ಇಲ್ಲಿ ಸೆಂಡ್ ಅಂತ ಕೊಡಿ. ನೆಕ್ಸ್ಟ್ ನೋಡೋಣ ಏನು ಬರುತ್ತೆ ಅಂತ. ನೋಡೋದು ಪೇಯಿಂಗ್ ಟು ನಿಮ್ಮದು ಯಾರಿಗೆ ನೀವು ಸೆಂಡ್ ಮಾಡ್ತೀರಾ ಅವರ ಹೋಲ್ಡರ್ ನೇಮ್ ಸಮೇತ ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ಎಷ್ಟು ಅಮೌಂಟನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ನೀವು 10 ರುಪೀಸನ್ನು ಎಕ್ಸಾಂಪಲ್ ಕೊಟ್ಟು ತೋರಿಸ್ತೇನೆ. ನೋಡಿ 10 ರುಪೀಸ್ ಕೊಟ್ಟು ನಾನು ಕೊಟ್ಟೆ. ನೆಕ್ಸ್ಟ್ ಇಲ್ಲಿ ರೀಮಾರ್ಕ್ ಅಂತಿದೆ, ಇಲ್ಲಿ 1 ಅನ್ನು ಕೊಟ್ಟು ಸ್ಕಿಪ್ ಮಾಡಿ. ನೋಡ್ಬೋದು ಯು ಆರ್ ಪೇಯಿಂಗ್ ಮೊಬೈಲ್ ನಂಬರ್ ಟು 10 ರುಪೀಸ್ ಅಮೌಂಟ್ ಅಂತಿದೆ. ಇಲ್ಲಿ ನಿಮ್ಮದು UPI ಪಿನ್ ಅಂದರೆ ನೀವು ಫೋನ್ಪೇ, ಗೂಗಲ್ ಪೇಲಿ ಹೇಗೆ ನಿಮ್ಮ ಪಾಸ್ವರ್ಡ್ ಹಾಕಿರ್ತೀರಾ ಅದೇ UPI ಪಿನ್ನನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. UPI ಪಿನ್ ಹಾಕಿ ನೀವು ಸೆಂಡ್ ಅಂತ ಕೊಡಿ. ನೆಕ್ಸ್ಟ್ ನೋಡ್ಬೋದು ಯುವರ್ ಪೇಮೆಂಟ್ ಸಕ್ಸಸ್ಫುಲಿ ಅಂತಿದೆ, 10 ರುಪೀಸ್. ಫ್ರೆಂಡ್ಸ್, ಈ ಫೀಚರ್ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಆಫ್ಲೈನ್ ಟ್ರಾನ್ಸಾಕ್ಷನ್ ಹೇಳಿದೆ, ನೀವು ಇಂಟರ್ನೆಟ್ ಇಲ್ಲ, ನೆಟ್ವರ್ಕ್ ಇರುತ್ತೆ, ಇಂಟರ್ನೆಟ್ ಸಿಗ್ತಿರಲ್ಲ, ಆ ಟೈಮಲ್ಲಿ ನಿಮಗೆ ತುಂಬಾ ಅರ್ಜೆಂಟ್ ಸಿಚುವೇಶನ್, ನಿಮಗೆ ಈ ಫೀಚರ್ ನಿಮಗೆ ಯೂಸ್ಫುಲ್ ಆಗುತ್ತೆ ಖಂಡಿತ. ಆದರೆ ಇದರಲ್ಲಿ ಏನು ಹೇಳಿದರೆ ನಿಮಗೆ ಡಾಟಾ ಪ್ಯಾಕ್ ಬೇಕಾಗಲ್ಲ. ಸೊ ಅದರ ಪ್ರಕಾರ ಅದರ ಬದಲು ನಿಮಗೆ ಟಾಕ್ ಟೈಮ್ ಬೇಕಾಗುತ್ತೆ. ಅಂದರೆ 10 ರುಪೀಸ್ 20 ರುಪೀಸ್ ನೀವು ರೀಚಾರ್ಜ್ ಮಾಡಿಟ್ಟರೆ ನಿಮಗೆ ಪ್ರತಿಯೊಂದು ಟ್ರಾನ್ಸಾಕ್ಷನಿಗೆ ಕೂಡ 50 ಪೈಸೆಯನ್ನು ಕಟ್ ಮಾಡ್ತಾರೆ. ಯಾವುದೇ ಒಂದು ನೀವು ಫೀಚರ್ ಯೂಸ್ ಮಾಡಿದ್ದು ಅದರಲ್ಲಿ ನಿಮಗೆ 50 ಪೈಸೆಯನ್ನು ಕಟ್ ಮಾಡ್ತಾರೆ. ಸೊ ಅದೇನು ದೊಡ್ಡ ಮ್ಯಾಟರ್ ಆಗಲ್ಲ, 50 ಪೈಸೆ ಒಂದು ಟ್ರಾನ್ಸಾಕ್ಷನ್ಗೆ ಕಟ್ ಆದರೆ ನೋ ಪ್ರಾಬ್ಲಮ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಡ್ತೇನೆ. ಈ ಫೀಚರ್ ಇಷ್ಟ ಆಗಿರ್ಬೋದು. ಇದೇ ಥರ ವೀಡಿಯೋಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು.